हलो गेळेयरे, नम्म लॉयक्स प्रस्तुतपडिसुत्तिरुव कन्नडदल्लि द हिंदू विश्लेषणेगे स्वागत। इवत्तु नावु नवंबर 12 2022 र हिंदू विश्लेषणेयन्न नोडलिद्देवे। इवत्तिन मोदलने आर्टिकल सुप्रीम कोर्ट आर्डर्स रिलीज आफ् आल लाइफ कन्विक्ट्स इन राजीव केस। ई आर्टिकल अन्नु सिलेबस अल्लि जीएस पेपर 2 नडिनल्लि पॉलिटी एंड गवर्नेंस सेक्शन अल्लि नावु कनेक्ट माडुवंतद्दु। आर्टिकल न कंटेक्स्ट याव रीति आगिदे अंतंद्रे, राजीव गांधी अवर ओंदु असासिनेशन गे संबंधपट्टंत केस अल्लि यार कन्विक्ट्स आगिद्रल्ल अवरन्न रिलीज माडिदारे। ಸೋ ಈ ಒಂದು ಆರ್ಟಿಕಲ್ ಗೆ ಕನೆಕ್ಟ್ ಆಗುವಂತೆ ಗವರ್ನರ್ಸ್ ಅವರ ಪಾರ್ಡನಿಂಗ್ ಪವರ್ ಯಾವ ರೀತಿ ಆಗಿದೆ ಹಾಗೂ ಸುಪ್ರೀಂ ಕೋರ್ಟ್ ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 142 ನಡಿನಲ್ಲಿರುವಂತ ಒಂದು ಡಿಸ್ಕ್ರಿಷನರಿ ಪವರ್ ಅನ್ನು ನಾವು ನೋಡಬೇಕು। ಸೋ ಹೇಗೆ ಸುಪ್ರೀಂ ಕೋರ್ಟ್ ಇವಾಗ ಇಂಟರ್ಫಿಯರ್ ಆಗಿದೆ, ಈ ಕನ್ವಿಕ್ಟ್ಸ್ ಗಳನ್ನು ರಿಲೀಸ್ ಮಾಡಿದ್ದಾರೆ ಅನ್ನೋದು ನಾವು ತಿಳ್ಕೋಬೇಕು। 1991 ಅಲ್ಲಿ ಈ ಎಲ್ಲಾ ಕೈದಿಗಳನ್ನು ಕನ್ಸಿಡರ್ ಮಾಡಿದಾದ ಮೇಲೆ ಇದರಲ್ಲಿರುವಂತ ಒಬ್ಬರು ಪೆರಾರಿ ವಲ್ಲನ್ ಅನ್ನುವಂತವರನ್ನ ರೀಸೆಂಟಾಗಿ ರಿಲೀಸ್ ಮಾಡಿತ್ತು ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟ್ನ ಆಧಾರದ ಮೇಲೆ 2018 ರಲ್ಲಿ। ಸೊ ಇವಾಗ ಎಲ್ಲರೂ ರಿಲೀಸ್ ಮಾಡಿದ್ದಾರೆ, ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ। ಇವಾಗ ತಮಿಳುನಾಡು ಕ್ಯಾಬಿನೆಟ್ ಏನು ಮಾಡಿರುತ್ತೆ ಅಂದರೆ, ಗವರ್ನರ್ ಅವರಿಗೆ ಒಂದು ರೆಕಮೆಂಡೇಷನ್ಸನ್ನು ಕೊಟ್ಟಿರ್ತಾರೆ ಈ ಎಲ್ಲ 7 ಕನ್ವಿಕ್ಟ್ಸ್ಗಳನ್ನು ರಿಲೀಸ್ ಮಾಡಿ ಅನ್ನುವಂಥದ್ದಾಗಿ। ಸೊ ಈ ರಿಲೀಸ್ ಮಾಡಿ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಗವರ್ನರ್ ಅವರು ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಮಾಡದೆ, ಈ ಒಂದು ರೆಕಮೆಂಡೇಷನ್ಸನ್ನು ತೆಗೆದುಕೊಳ್ಳದೆ ಇವರು ಎಷ್ಟೋ ದಿನ ಇದನ್ನು ಹಾಗೆ ಹೋಲ್ಡ್ ಮಾಡಿಟ್ಕೊಂಡಿದ್ರು। ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ ಇದನ್ನು ಪ್ರೆಸಿಡೆಂಟ್ ಅವರ ಒಂದು ಅಡ್ವೈಸ್ಗೆ ಕಳಿಸಿದರು। ಸೊ ಈ ಒಂದು ಕಂಡೀಷನ್ ಅಡಿನಲ್ಲಿ ಆ ಒಬ್ಬ ವ್ಯಕ್ತಿ, ಈ ನಾ ಏನು ಹೇಳಿದ್ನಲ್ಲ ಪೆರಾರಿ ವಲನ್ ಅನ್ನುವಂಥವರು, ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ದಾರೆ। ಈ ಹಂತದಲ್ಲಿ ಸುಪ್ರೀಂ ಕೋರ್ಟು ತನ್ನಲ್ಲಿರುವಂತಹ 142ನೇ ಒಂದು ಪವರನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಈ ಒಂದು ಕನ್ವಿಕ್ಟನ್ನು ರಿಲೀಸ್ ಮಾಡಿದ್ದಾರೆ, ಪೆರಾರಿ ವಲನ್ ಅನ್ನುವಂಥವರನ್ನು ರಿಲೀಸ್ ಮಾಡಿದ್ದಾರೆ। ಸೊ ಇದು ಮೊದಲಾಗಿರುವಂಥ ಇಶ್ಯೂ। ಸೊ ಇದೇ ರೀತಿಯಾಗಿ ರಿಮೇನಿಂಗ್ ಜನ 7ರಲ್ಲಿ ಇರ್ತಕ್ಕಂಥ ರಿಮೇನಿಂಗ್ 6 ಮಂದಿಗಳಲ್ಲಿ ಎಲ್ಲರೂ ಸಹ ಸುಪ್ರೀಂ ಕೋರ್ಟ್ಗೂ ಸಹ ಅವರನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಾಗ 142 ನಡಿನಲ್ಲಿ ಆರ್ಡರನ್ನು ಇಶ್ಯೂ ಮಾಡೋದ್ರ ಮುಖಾಂತರ ಇವರನ್ನು ಸಹ ರಿಮೂವ್ ಮಾಡಿದ್ದಾರೆ। ಸೊ ಗವರ್ನರ್ ಅವರಿಗೆ ಆರ್ಟಿಕಲ್ 161 ಅಡಿನಲ್ಲಿ ಪಾರ್ಡನ್ ಮಾಡೋದಾಗಲಿ ಅಥವಾ ರೆಮಿಟ್ ಮಾಡೋದಾಗಲಿ ಒಂದು ಅಧಿಕಾರ ಇರುತ್ತೆ। ಸೊ ಈ ಒಂದು ಅಧಿಕಾರವನ್ನು ಅವರು ಯೂಸ್ ಮಾಡಬೇಕಂತಂದರೆ ಕ್ಯಾಬಿನೆಟ್ ಮಾಡಿರುವಂಥ ಒಂದು ರೆಕಮೆಂಡೇಷನ್ನ ಆಧಾರದ ಮೇಲೆ ಇರುತ್ತೆ। ಸೊ ಯಾವುದೇ ರೀತಿಯಾಗಿ ಅವ್ರು ಕೊಡ್ತಕ್ಕಂಥ ಒಂದು ಜಜ್ಮೆಂಟ್, ಪಾರ್ಡನನ್ನು ಕೊಡ್ತಕ್ಕಂಥದ್ದು ಯಾವುದೇ ರೀತಿಯಾಗಿ ಡಿಸ್ಕ್ರಿಷನರಿ ಅಲ್ಲ, ಕಂಪ್ಲೀಟಾಗಿ ಡಿಸ್ಕ್ರಿಷನರಿ ಇಲ್ಲ ಅನ್ನುವಂಥದ್ದಾಗಿ ನಾವು ನೋಡ್ಬೋದು। ಸೊ ಇವರನ್ನು ರಿಲೀಸ್ ಮಾಡಿದಾದಮೇಲೆ ರಿಮೇನಿಂಗ್ ಜನರು ಸಹ ಟಾಪ್ ಕೋರ್ಟ್ಗೆ ಅಪ್ರೋಚ್ ಮಾಡಿದ್ದಾರೆ। ಸೊ ಆವಾಗ ಸುಪ್ರೀಂ ಕೋರ್ಟು ವರ್ಡಿಕ್ಟನ್ನು ಕೊಟ್ಟಿದೆ, ಎಲ್ಲ ವ್ಯಕ್ತಿಗಳನ್ನು ರಿಲೀಸ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ನಾವು ನೋಡ್ಬೋದು। ಸಿ ಪ್ರೆಸೆಂಟ್ ಪೊಲಿಟಿಕಲ್ ಇಶ್ಯೂಸನ್ನು ನಾವು ಗಮನಹರಿಸಿದಾಗ ಗವರ್ನರ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಗಳ ಮಧ್ಯೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಇದ್ದೀವಿ, ಕಾನ್ಫ್ಲಿಕ್ಟ್ಸ್ಗಳು ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ। ಸೊ ಈ ನಿಟ್ಟಿನಲ್ಲಿ ಗವರ್ನರ್ ರಿಲೇಟೆಡ್ ಇರುವಂತಹ ಕ್ವಶನ್ಸನ್ನು ಕೇಳಿದಾಗ ಪ್ರೆಸೆಂಟ್ ಇಶ್ಯೂಸ್ಗಳನ್ನು ಸಹ ನಾವು ಅಡ್ರೆಸ್ ಮಾಡಬೇಕು। ಈ ಪಾರ್ಡನಿಂಗ್ ರೆಕಮೆಂಡೇಷನ್ಸ್ಗಳನ್ನು ಡಿಲೇ ಮಾಡಿರೋದಾಗಿ ನಾವು ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ಬೋದು, ಅಥವಾ ಗವರ್ನರ್ ಆಫೀಸ್ ಬಗ್ಗೆ ನೀವು ಕ್ರಿಟಿಕಲಿ ಫ್ಯೂ ಪಾಯಿಂಟ್ಸ್ಗಳನ್ನು ಎಂಫಸೈಸ್ ಮಾಡ್ತಿದ್ದೀನಿ ಅಂತಂದಾಗ, ಹಾಗೂ ನೀಟಿಗೆ ಸಂಬಂಧಪಟ್ಟಂತೆ ಅಥವಾ ತಮಿಳುನಾಡಲ್ಲಿ ಪಾಸ್ ಮಾಡಿರುವಂತಹ ಬಿಲ್ಸ್ಗಳನ್ನು ಹೋಲ್ಡ್ ಮಾಡಿರೋದಾಗಲಿ ಅಥವಾ ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡ್ರೇಷನ್ಗೆ ಇಡ್ತಾ ಇರೋದಾಗಲಿ, ಇನ್ನು ಯೂನಿವರ್ಸಿಟೀಸಲ್ಲೂ ಸಹ ಅದರಲ್ಲೂ ವೈಸ್ ಚಾನ್ಸಲರ್ಸ್ಗಳಿಗೆ ರಿಸೈನ್ ಮಾಡಿ ಅಂತಹ ಗವರ್ನರ್ ಅವರು ರಿಕ್ವೆಸ್ಟ್ ಮಾಡಿಕೊಡ್ತಾ ಇರೋದಾಗಲಿ ಅಥವಾ ರೆಸ್ಪಾನ್ಸನ್ನು ಕೊಡ್ತಾ ಇರೋದಾಗಲಿ, ಇದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿರುವಂತಹ ಒಂದು ಕ್ಯಾಬಿನೆಟ್ ನಾವೊಂದು ಅಪ್ರೂವಲ್ ಯಾವ ರೀತಿಯಾಗಿದೆ ಅಂದರೆ, ಗವರ್ನರ್ ಅವರ ಒಂದು ಹುದ್ದೆಯಿಂದನೇ ತೆಗೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಆರ್ಡಿನೆನ್ಸನ್ನು ಸಹ ಪಾಸ್ ಮಾಡಿದ್ದಾರೆ, ಎಲ್ಲಿ ಅಂದರೆ ಕೇರಳದಲ್ಲಿ। ಸೊ ಈ ರೀತಿಯಾದಂಥ ಇಶ್ಯೂಸ್ಗಳನ್ನು ನೀವು ಅಡ್ರೆಸ್ ಮಾಡಬೇಕು। ಸೊ ಡೈಲಿ ಬರ್ತಿರುವಂಥ ಒಂದು ಇಶ್ಯೂಸನ್ನು ಕನೆಕ್ಟ್ ಮಾಡ್ತಾ ಮೇನ್ಸ್ ಲೆವೆಲಲ್ಲಿ ನೀವು ಡೈಮೆನ್ಷನ್ಸನ್ನು ಕವರ್ ಮಾಡ್ತಾ ಹೋಗಬೇಕು, ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಆಗ್ತಾ ಇರುವಂತಹ ಇಶ್ಯೂಸ್ಗಳನ್ನು ನೀವು ಅಲ್ಲಿ ಎಂಫಸೈಸ್ ಮಾಡಬೇಕು, ಇದರಿಂದ ನಿಮ್ಮ ಆನ್ಸರ್ಗೆ ಹೆಚ್ಚಿನ ಮಾರ್ಕ್ಸು ಸಿಕ್ಕುತ್ತೆ। ಸೊ ಪ್ರಿಲಿಮ್ಸ್ ಲೆವೆಲಲ್ಲಿ ಆಗಿರ್ಬೋದು, ಮೇನ್ಸ್ ಲೆವೆಲಲ್ಲಿ ಆಗಿರ್ಬೋದು, ಗವರ್ನರ್ನವರ ಒಂದು ರೋಲ್ ತುಂಬ ಇಂಪಾರ್ಟೆಂಟ್ ಇದೆ। ಇದರ ಮೇಲೆಯೂ ಸಹ ನಾವು ಕ್ವಶನ್ಸನ್ನು ಸಾಕಷ್ಟು ಸಾರಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕೆಂದರೆ ಸೆಂಟರ್ ಹಾಗೂ ಸ್ಟೇಟ್ ರಿಲೇಷನ್ಸಲ್ಲಿ ಕಾನ್ಫ್ಲಿಕ್ಟ್ ಮಾಡ್ತಕ್ಕಂಥ ಒಂದು ಆಫೀಸ್ ಅಂದರೆ ಗವರ್ನರ್ ಆಫೀಸ್ ಆಗಿದೆ। ಸೊ ಇದರ ಮೇಲೆ ನೀವು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು। ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಆಗುವಂಥ ಇಷ್ಟು ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಗೊತ್ತಿದ್ದರೆ ಸಾಕಾಗುತ್ತೆ ನಿಮಗೆ। ಇಲ್ಲಿ ಒಂದು ಕ್ವೆಶನ್ ಅಂತಂದರೆ,
ರಾಷ್ಟ್ರಪತಿಯವರ ಪಾರ್ಡನಿಂಗ್ ಪವರ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಇನ್ EWS ವರ್ಡಿಕ್ಟ್ ಅ ಡಿಸ್ಕ್ರಿಮಿನೇಷನ್ ಆ್ಯಂಟಿಥೆಟಿಕಲ್ ಟು ಈಕ್ವಾಲಿಟಿ. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಸೊ ಆರ್ಟಿಕಲಲ್ಲಿ EWS ಸಂಬಂಧಪಟ್ಟಂತೆ ಕ್ರಿಟಿಕಲ್ ಅನಲೈಸಿಸನ್ನು ಕೊಟ್ಟಿದ್ದಾರೆ. ಸೊ ಇದು ಈಕ್ವಾಲಿಟಿಯನ್ನು ಹೇಗೆ ಎತ್ತಿ ಹಿಡಿಲಿಕ್ಕೆ ಆಗ್ತಾಯಿಲ್ಲ, ಯಾಕೆ ಇದು ಡಿಸ್ಕ್ರಿಮಿನೇಟರಿ ಪಾಲಿಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡಬೇಕು. ಸೊ ರೀಸೆಂಟಾಗಿಯೂ ಸಹ ನಾವು ಒಂದು ಎಡಿಟೋರಿಯಲನ್ನು ನೋಡಿದ್ವಿ, ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ಮಾಡಿರುವಂತಹ ನಿಟ್ಟಿನಲ್ಲಿ ಶಶಿ ತರೂರ್ ಅವರು ಬರೆದಿರುವಂಥ ಒಂದು ಆರ್ಟಿಕಲ್ ನಡಿನಲ್ಲಿ ಹೇಗೆ ನಾವು ಕ್ಲಾಸ್ ವೈಸ್ ಮಾಡೋದ್ರ ಮುಖಾಂತರ ನಾವು ಡಿಸ್ಕ್ರಿಮಿನೇಷನನ್ನು ತಡೆಗಟ್ಟಬೋದು, ಅಥವಾ ಇವಾಗ ಕ್ಯಾಸ್ಟ್ನ ಆಧಾರದ ಮೇಲೆ ನಾವು ಏನು ಡಿಸ್ಕ್ರಿಮಿನೇಷನನ್ನು ಮಾಡ್ತಾ ಇದ್ದೀವಿ ಇದನ್ನು ತಡೆಗಟ್ಟೋದಕ್ಕೋಸ್ಕರ ಕ್ಲಾಸನ್ನು ನಾವು ಎತ್ತಿ ಹಿಡಿಬೋದು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದಕ್ಕೂ ಕ್ರಿಟಿಕಲಿ ಅನಲೈಸ್ ಮಾಡುವಂತೆ ಅಥವಾ ವೇ ಫಾರ್ವರ್ಡನ್ನು ಕೊಡೋದ್ರ ಮುಖಾಂತರ ಪ್ರೆಸೆಂಟ್ ಸಿಚುವೇಷನಲ್ಲಿ ಸೊಸೈಟಿಗೆ ಏನು ಅವಶ್ಯಕತೆ ಇದೆ, ಟ್ರಾನ್ಸ್ಜೆಂಡರನ್ನು ಎತ್ತಿ ಹಿಡಿಯೋದ್ರ ಪ್ರಕಾರ ಅಥವಾ ಪ್ರೆಸೆಂಟ್ ಸಿಚುವೇಷನಲ್ಲಿ ಸೊಸೈಟಿ ಏನು ಡಿಮ್ಯಾಂಡ್ ಮಾಡುತ್ತೆ, ಎಲ್ಲಿ ಈಕ್ವಾಲಿಟಿಯನ್ನು ನಾವು ಎನ್ಶೋರ್ ಮಾಡಬೇಕಾಗತ್ತೆ, ಸೊ ಪಾಸಿಟಿವ್ ಡಿಸ್ಕ್ರಿಮಿನೇಷನನ್ನು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಹೊರತಾಗಿ ಹಿಸ್ಟೋರಿಕಲ್ ಬೇಸ್ಡ್ ಮೇಲೆ ಜಾತಿಯ ಆಧಾರದ ಮೇಲೆ ನಾವು ಏನು ಈ ಒಂದು ರಿಸರ್ವೇಷನ್ ಪಾಲಿಸಿಯನ್ನು ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೀವಲ್ಲ ಇದನ್ನು ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿತ್ತು. ಸೊ ಅದೇ ನಿಟ್ಟಿನಲ್ಲಿ ಇವಾಗ ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಹೇಗೆ ಆಗಲ್ಲ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿರುವಂಥ ಒಂದು ಜಜ್ಮೆಂಟ್ನ ಆಧಾರದ ಮೇಲೆ 103 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಡಿನಲ್ಲಿ ನಾವು EWS ಕ್ಯಾಟಗರಿಗಳಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗಳಿಗೆ ನಾವು 10% ರಿಸರ್ವೇಷನನ್ನು ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೊಡ್ತಾ ಇದ್ದೀವಿ. ಇದನ್ನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ಸೊಸೈಟಿ ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡ್ತಾರೆ. ಸೊ ಆರ್ಟಿಕಲ್ 15 ಹಾಗೂ 16 ನಾವು ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ 2019 ಈ ಒಂದು ಅಮೆಂಡ್ಮೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ. ಸೊ ಈ ಒಂದು ಜಜ್ಮೆಂಟ್ ನಾವು ಸಂವಿಧಾನಾತ್ಮಕವಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ಸಿಡರ್ ಮಾಡ್ತಕ್ಕಂಥ ರೈಟ್ಸ್ಗಳಂತಂದರೆ ಎಲ್ಲರಿಗೂ ಈಕ್ವಲ್ ಟ್ರೀಟ್ಮೆಂಟ್ ಮಾಡಬೇಕನ್ನೋದಾಗಲಿ ಅಥವಾ ಪರ್ಸ್ನಲ್ ಲಿಬರ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರ್ಬೋದು, ರಿಲಿಜನ್ ಸ್ಟೇಟಸ್ ಇರ್ಬೋದು, ಸೊ ಈ ಎಲ್ಲ ಫೀಚರ್ಸ್ಗಳನ್ನು ಎತ್ತಿ ಹಿಡ್ತಕ್ಕಂತಹ ಅಂಗ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆ. ಸೊ ನ್ಯಾಯಾಂಗ ವ್ಯವಸ್ಥೆಗೆ ಮಾತ್ರ ಸಾಧ್ಯ ಈ ಎಲ್ಲ ಫೀಚರ್ಸ್ಗಳಿಗೆ ಮೀನಿಂಗನ್ನು ಕೊಡುವಂಥದ್ದು, ರಿಯಲ್ ಮೀನಿಂಗನ್ನು ಕೊಡಲಿಕ್ಕೆ ಕೋರ್ಟ್ಸ್ಗಳು ಮುಂದಾಗ್ತವೆ ಅನ್ನುವಂಥದ್ದು. ಆದರೆ ಈ EWS ಜಜ್ಮೆಂಟನ್ನು ಹೇಗೆ ಎತ್ತಿ ಹಿಡಿದಿದೆ ಅನ್ನುವಂಥದ್ದು ಆಥರ್ನ ಕ್ವಶನ್ ಮಾರ್ಕ್ ಇಲ್ಲಿ. ಸೊ ಮಾರಲ್ ವಿಜನ್ಸನ್ನು, ಸಂವಿಧಾನದ ಮಾರಲ್ ವಿಜನ್ಸ್ಗಳನ್ನು ಇವತ್ತು ಅಪೀಲಿಂಗ್ ಆಗಿರಬೇಕಂತಂದರೆ ನ್ಯಾಯಾಂಗ ವ್ಯವಸ್ಥೆ ತಡೆಹಿಡಬೇಕಾಗುತ್ತೆ, ಅಥವಾ ನ್ಯಾಯಾಂಗ ವ್ಯವಸ್ಥೆಯ ಹಿಂದಿನ ಎಲ್ಲ ಜಜ್ಮೆಂಟ್ಸ್ಗಳನ್ನು ನಾವು ಕನ್ಸಿಡರೇಷನ್ ಮಾಡಿದಾಗ ನ್ಯಾಯಾಂಗ ವ್ಯವಸ್ಥೆ ಅಸಮಾನತೆ ವಿರುದ್ಧ ಸಾಕಷ್ಟು ಜಜ್ಮೆಂಟ್ಸ್ಗಳನ್ನು ಕೊಡ್ತಾ ಬಂದಿದೆ ಅನ್ನುವಂಥದ್ದು ಇಲ್ಲಿ ನಾವು ಒಂದು ಪಾಯಿಂಟಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಲ್ಲಿ ಹೇಳಾಗ್ತಾ ಇದೆ, ಕಾನ್ಸ್ಟಿಟ್ಯೂಷನನ್ನು ಹೇಗೆ ಇದು ಎತ್ತಿ ಹಿಡಿಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಪಾಯಿಂಟನ್ನು ಇವರು ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನೊಂದು, ಇವಾಗ ಮೊದಲು ಕೊಟ್ಟಿರುವಂತಹ ಜಜ್ಮೆಂಟ್ಸ್ನ ಆಧಾರದ ಮೇಲೆ 1973 ಕೇಶವಾನಂದ ಭಾರತಿ ಕೇಸನ್ನು ನೋಡ್ತೇವೆ, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973. ಸೊ ಇದರಲ್ಲಿ ಪಾರ್ಲಿಮೆಂಟು ಇವತ್ತು ಕಾನ್ಸ್ಟಿಟ್ಯೂಷನನ್ನು ಹೇಗೆ ಬೇಕಾದರೂ ಅಮೆಂಡ್ಮೆಂಟನ್ನು ಮಾಡುವಂತಿಲ್ಲ, ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಪವರನ್ನು ತೆಗೆದುಹಾಕಿರುವುದು ಕೇಶವಾನಂದ ಭಾರತಿ ಕೇಸ್. ಸೊ ಅಮೆಂಡ್ಮೆಂಟ್ ಅನ್ನುವಂಥ ಒಂದು ಲಿಟ್ರಲ್ ಮೀನಿಂಗನ್ನು ನಾವು ನೋಡಿದಾಗ ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ಮೆಂಟ್ ಅಂತ ನಾವು ನೋಡ್ತೇವೆ, ಆದರೆ ಈ ಒಂದು ಅಮೆಂಡ್ಮೆಂಟ್ನ ಮೀನಿಂಗ್ ಅಂತ 1973 ಕೇಶವಾನಂದ ಭಾರತಿ ಕೇಸ್ ಬಂದಾದ ಮೇಲೆ ಬೇಸಿಕ್ ಸ್ಟ್ರಕ್ಚರನ್ನು ಬದಲಾವಣೆ ಮಾಡದೇ ಇರುವಂತೆ ಪಾರ್ಲಿಮೆಂಟ್ಗೆ ಒಂದು ಅಥಾರಿಟಿಯನ್ನು ಕೊಡುವಂಥದ್ದು. ಸೊ ಅಮೆಂಡ್ಮೆಂಟ್ ಅಂತ ಬಂದಾಗ ಯಾವುದೇ ರೀತಿಯಾಗಿ ಸಂವಿಧಾನದಲ್ಲಿರುವಂತಹ ಬೇಸಿಕ್ ಸ್ಟ್ರಕ್ಚರ್ಗೆ ಡ್ಯಾಮೇಜ್ ಮಾಡದೆ ಅವರು ತಿದ್ದುಪಡೆಯನ್ನು ಮಾಡಬೇಕು. ಇವಾಗ EWS ಇರತಕ್ಕಂತಹ ನಾವು ಸಿಚುವೇಷನನ್ನು ನೋಡಿದರೆ ಅಥವಾ ಈ ಒಂದು ಅಮೆಂಡ್ಮೆಂಟ್ ನಡಿನಲ್ಲಿರುವಂತಹ ಬದಲಾವಣೆ ಏನಿದೆ, ರಿಸರ್ವೇಷನ್ ಅಂತ ನಾವು ಯಾಕೆ ಕನ್ಸಿಡ್ರೇಷನ್ ಮಾಡ್ತೀವಿ, ರಿಸರ್ವೇಷನ್ ಅನ್ನುವಂಥ ಒಂದು ಲಾಜಿಕ್ ಮೀನಿಂಗನ್ನು ಪ್ರೆಸೆಂಟ್ ಅಮೆಂಡ್ಮೆಂಟು ತೆಗೆದುಹಾಕ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಈ ಒಂದು ಅಮೆಂಡ್ಮೆಂಟು ವಯೊಲೇಟ್ ಮಾಡಿರೋದು ಬೇಸಿಕ್ ಸ್ಟ್ರಕ್ಚರನ್ನು. ಯಾಕೆ ವಯೊಲೇಟ್ ಮಾಡಿದೆ, 3 ರೀಸನ್ಸ್ಗಳನ್ನು ನೋಡ್ಬೋದು. ಮೊದಲೇದಾಗಿ ಈ ಒಂದು ರಿಸರ್ವೇಷನ್ ಅನ್ನುವಂಥದ್ದು ಏನಿದೆಯಲ್ಲ ಅದು ಎಕನಾಮಿಕ್ ಸ್ಟೇಟಸ್ ಮೇಲೆ ಕೊಡಬಾರ್ದು ಅನ್ನುವಂಥ ಒಂದು ಲಾಜಿಕನ್ನು ಹೇಳ್ತಾ ಇದ್ದಾರೆ. ಒರಿಜಿನಲ್ ಲಾಜಿಕ್ ಏನಿತ್ತು ನಾವು ರಿಸರ್ವೇಷನನ್ನು ಕೊಡುವಾಗ,
ಸೊ ಒರಿಜಿನಲ್ ಲಾಜಿಕ್ಕನ್ನು ಇದು ತೆಗೆದುಹಾಕಿ ಎಕನಾಮಿಕ್ ಅನ್ನುವಂಥ ಹೊಸ ಒಂದು ಟರ್ಮನ್ನು ಕೊಡ್ತಾ ಇದ್ದಾರೆ. ಸಾಮಾಜಿಕವಾಗಿ ಯಾರು ಹಿಂದುಳಿದಿರುವಂಥದ್ದು ಅವರು ನಮ್ಮ ಸಮಾಜದಲ್ಲಿ ಸಮಾನತೆಯನ್ನು ಕಾಣಲಿಕ್ಕೆ ನಾವು ಒಂದು ಅಪಾರ್ಚುನಿಟಿಯನ್ನು ಕೊಡೋದಕ್ಕೋಸ್ಕರ ಈ ಒಂದು ರಿಸರ್ವೇಷನ್ ಅಥವಾ ಮೀಸಲಾತಿಯನ್ನು ತೊಗೊಂಬಂದಿದ್ದೀವಿ. ಸೊ ಸ್ಟ್ರಕ್ಚರಲ್ ಇಕ್ವಾಲಿಟೀಸನ್ನು ತರೋದಕ್ಕೋಸ್ಕರ ಅಥವಾ ಸ್ಟ್ರಕ್ಚರಲ್ ಇನ್ಇಕ್ವಾಲಿಟೀಸನ್ನು ನಮ್ಮ ಸೊಸೈಟಿನಲ್ಲಿ ತೆಗೆದುಹಾಕೋದಕ್ಕೋಸ್ಕರ ನಾವು ಈ ಒಂದು ರಿಸರ್ವೇಷನ್ ಪಾಲಿಸೀಸನ್ನು ತಂದಿದ್ದೀವಿ. ಏನು ಇವಾಗ ನಾವು ಮತ್ತೆ ಇನ್ನೊಂದು ಸ್ಟೇಟಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡ್ತಾ ಇದ್ದಾರೆ. ಹಾಗೂ ಹಿಸ್ಟೋರಿಕಲಿ ನಾವು ಈ ಒಂದು ಮಾರ್ಜಿನಲೈಸ್ಡ್ ಗ್ರೂಪ್ಗಳಿಗೆ ರಿಸರ್ವೇಷನನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಮಾಡಿದೆ. ಸೊ ಇವಾಗ ನಾವು ರಿಸರ್ವೇಷನನ್ನು ಬೇರೆ ಒಂದು ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಅಸಮರ್ಥತೆಯನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು, ಅಥವಾ ಸಪೋರ್ಟನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು. 1992 ಒಂದು ಇಂಪಾರ್ಟೆಂಟ್ ಜಜ್ಮೆಂಟ್ ಈ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಂದಿರಾ ಸಹಾನಿ ವರ್ಸಸ್ ಕೇಸ್ ನಡಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳನ್ನು ಇನ್ಕ್ಲೂಡ್ ಮಾಡೋದ್ರ ಜೊತೆಗೆ ಹಾಗೂ ಎಸ್ಸಿ ಎಸ್ಟೀಸ್ ಮತ್ತು OBC ಎಲ್ಲ ಕ್ಯಾಟಗರೀಸ್ಗಳನ್ನು ಇನ್ಕ್ಲೂಡ್ ಮಾಡಿ 50% ಕ್ಯಾಪನ್ನು ಕ್ರಾಸ್ ಮಾಡುವಂತಿಲ್ಲ, ಈ ಒಂದು ಜಜ್ಮೆಂಟನ್ನು ಇದು ವಯೊಲೇಟ್ ಮಾಡ್ತಾ ಇದೆ. ಸೊ ಈ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಮೆಂಡ್ಮೆಂಟನ್ನು ಏನು ಮಾಡಿದರು ಅಥವಾ ಈ ಒಂದು ಕ್ಯಾಪನ್ನು ಬ್ರೀಚ್ ಮಾಡ್ತಾ ಇದೆ, ಹಾಗಾಗಿ ಇದೊಂದು ವಯೊಲೇಟ್ ಮಾಡ್ತಕ್ಕಂತಹ ಅಮೆಂಡ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಹಾಗೂ ಈ ಒಂದು EWS ನಡಿನಲ್ಲಿ 10% ರಿಸರ್ವೇಷನನ್ನು ಹೊಂದಿದ್ದಾರೆ ಅಂತಂದರೆ ಅವರು ಬೇರೆ ಯಾವುದೇ ಒಂದು ಕೆಟಗರಿನಲ್ಲಿ ರಿಸರ್ವೇಷನನ್ನು ಪಡೆದಿರಬಾರ್ದು, ಅಂಥವ್ರು ಮಾತ್ರ EWSಲ್ಲಿ ಎಂಟರ್ ಆಗ್ಬೋದು ಅಥವಾ ಇದರಿಂದ ಬೆನಿಫಿಟ್ಸನ್ನು ಪಡ್ಕೋಬೋದು. ಸೊ ಈ ಹೀಗೆಲ್ಲ ನೋಡಿದರೆ ಬೇರೆ ಒಂದು ಕೆಟಗರಿಗೂ ಸಹ ಇದು ಡಿಸ್ಕ್ರಿಮಿನೇಷನನ್ನು ಮಾಡುವಂಥ ಆಗುತ್ತೆ. ಇವಾಗ ಮೊದಲು ಮಾಡಿರುವಂತಹ ಒಂದು ಪಾಲಿಸಿ ನಡಿನಲ್ಲಿ ಅಥವಾ ರಿಸರ್ವೇಷನ್ ನಡಿನಲ್ಲಿ ಈವನ್ ಎಸ್ಸಿ ಎಸ್ಟಿ ಹಾಗೂ OBC ಕೆಟಗರಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಜನರಲ್ ಮೆರಿಟಲ್ಲೂ ಸಹ ಕ್ಲೇಮ್ ಮಾಡ್ತಾ ಇದ್ದರು, ಆದರೆ ಈ ಒಂದು EWS ನಡಿನಲ್ಲಿ ಎಕ್ಸ್ಕ್ಲೂಷನನ್ನು ಮಾಡಿದ್ದಾರೆ. ಇದೊಂದು ಡಿಸ್ಕ್ರಿಮಿನೇಷನರಿ ಪಾಲಿಸಿ ಆಗುತ್ತೆ ಅನ್ನುವಂಥ ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಬೇಸಿಕ್ ಸ್ಟ್ರಕ್ಚರನ್ನು ವಯೊಲೇಟ್ ಮಾಡ್ತಾ ಇದೆ. 50% ಕ್ಯಾಪನ್ನು ಇದು ವಯೊಲೇಟ್ ಮಾಡ್ತಾ ಇದೆ ಹಾಗೂ ಬೇರೆ ಒಂದು ಕೆಟಗರೀಸನ್ನು ಸಹ ಎಕ್ಸ್ಕ್ಲೂಷನನ್ನು ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ನಾವು ಮಾರ್ಜಿನಲೈಸ್ಡ್ ಗ್ರೂಪ್ಗೆ ಹೇಗೆ ಕೊಡ್ತಾ ಇದ್ವಿ, 1992 ಇಂದಿರಾ ಸಹಾನಿ ಕೇಸ್ ನಡಿನಲ್ಲೇ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕನ್ಸಿಡ್ರೇಷನನ್ನು ಮಾಡುವಾಗ ಕ್ರೈಟೇರಿಯಾ ಬೇಸಸ್ ಮೇಲೆ ನಾವು ನೋಡಿದಾಗ ಎಕನಾಮಿಕ್ ಸ್ಟೇಟಸ್ ಅಂತ ನಾವು ಕನ್ಸಿಡರೇಷನನ್ನು ಮಾಡಬಾರ್ದು, ಇದನ್ನು ಕ್ರೈಟೇರಿಯಾ ಆಗಿ ಕನ್ಸಿಡರ್ ಮಾಡಬಾರ್ದು ಅನ್ನುವಂಥದ್ದನ್ನು ಆವಾಗಲೇ ಹೇಳಿರೋದು. 9-judge bench ಮುಖಾಂತರ 1992 ಕನ್ಸಿಡ್ರೇಷನ್ ಮಾಡಬಾರ್ದು ಅಂತ ಡಿಕ್ಲೇರ್ ಮಾಡಿದ್ರೂ ಸಹ ಇವತ್ತು ಎಕನಾಮಿಕ್ ಸ್ಟೇಟಸ್ನ ಮುಖಾಂತರ 10% ರಿಸರ್ವೇಷನನ್ನು ಕೊಡಲಾಗಿದೆ. ಸೊ ಇದು ಒಂದು ಬೇಸಿಕ್ ಸ್ಟ್ರಕ್ಚರನ್ನು ವಯೊಲೇಟ್ ಮಾಡ್ತಕ್ಕಂತಹ ಪಾಯಿಂಟಾಗಿ ನಾವು ಕನ್ಸಿಡರ್ ಮಾಡ್ಬೋದು. 3 points ಇಲ್ಲಿ ಅವರು ಎಂಫಸೈಸ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ಕೇಶವಾನಂದ ಭಾರತಿ ಕೇಸಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಫೀಚರ್ಸ್ಗಳನ್ನು ಕನ್ಸಿಡ್ರೇಷನ್ ಮಾಡ್ಬೋದು ಹಾಗೂ ಬೇಸಿಕ್ ಸ್ಟ್ರಕ್ಚರನ್ನು ಹೇಗೆ ವಯೊಲೇಟ್ ಮಾಡುತ್ತೆ ಅನ್ನುವಂತಹ ಒಂದು ಪಾಯಿಂಟ್ಸನ್ನು ಸಹ ನೀವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲಿಂದ ತಿಳಿದಿರಬೇಕು. ಮೇನ್ಸಲ್ಲಿ ನಾವು ಈಸಿಯಾಗಿ ಡೈಮೆನ್ಷನ್ಸ್ಗಳನ್ನು ಬಳಕೆ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಅಟಾನಮಿ ಆಯಿಲ್ಸ್ ದ ವೀಲ್ಸ್ ಆಫ್ ಹೈಯರ್ ಎಜುಕೇಷನ್ ಎಕ್ಸಲೆನ್ಸ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS Paper 2 ನಡಿನಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಎಜುಕೇಷನ್ಗೆ ಕರೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ ಅಂತಂದರೆ ಯೂನಿವರ್ಸಿಟೀಸ್ಗಳ ಒಂದು ರ್ಯಾಂಕಿಂಗನ್ನು ವರ್ಲ್ಡಲ್ಲಿ ಕೊಡುವಂತಹ ನಿಟ್ಟಿನಲ್ಲಿ ಭಾರತದ ಇನ್ಸ್ಟಿಟ್ಯೂಷನ್ಸ್ಗಳು ಹೇಗೆ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಹೈಯೆಸ್ಟ್ ರ್ಯಾಂಕಿಂಗಲ್ಲಿ ಬರಲಿಕ್ಕೆ ಆಗದೇ ಇರಲು ಕಾರಣ ಏನು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಯೂನಿವರ್ಸಿಟೀಸ್ಗೆ ಫಂಡ್ನ ಒಂದು ಅವಶ್ಯಕತೆ ಇರುತ್ತೆ. ಫಂಡ್ನಿಂದಾಗಿ ಅವರು ಅಕಾಡೆಮಿಕ್ ಲೆವೆಲಲ್ಲಿ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಫೈನಾನ್ಷಿಯಲ್ ಆಟೋನಮಿಯನ್ನು ಹೊಂದಬಹುದು. ಸೊ ಸಫಿಷಿಯಂಟ್ ಆಗಿರುವಂತಹ ಫಂಡ್ನ ಮುಖಾಂತರ ಅವರು ಎಕ್ಸಲೆನ್ಸನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡಬೇಕು. ಸೊ ವರ್ಲ್ಡಲ್ಲಿ ರಿಲೀಸ್ ಮಾಡ್ತಕ್ಕಂತಹ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂದರೆ QS ಮಾಡ್ತಕ್ಕಂಥ ಒಂದು ರ್ಯಾಂಕಿಂಗ್. QS ಅಂತಂದರೆ ಕ್ವಾಕ್ವೇರಿಯಲ್ಲಿ ಸೈಮೋನ್ಸ್ ಅನ್ನುವಂಥ ಒಂದು ಫುಲ್ ಫಾರ್ಮ್. ಸೊ ಈ ಒಂದು QS ಸಿಸ್ಟಮ್ನಿಂದ ಕಂಪನೀಸ್ಗಳು ಹೇಗೆ ವರ್ಲ್ಡ್ ಲೆವೆಲಲ್ಲಿ ರ್ಯಾಂಕಿಂಗನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಬೇಸಿಕಲಿ ಇವರು ಏಷ್ಯಾ ಹಾಗೂ ಲ್ಯಾಟಿನ್ ಅಮೇರಿಕಾ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ
ಬ್ರಿಕ್ಸ್ ಕಂಟ್ರೀಸ್ಗಳ ಮಧ್ಯೆ ಅಥವಾ ಅರಬ್ ರೀಜನ್ಸ್ಗಳಲ್ಲಿ ಹೇಗೆ ಇಂಡಿಪೆಂಡೆಂಟಾಗಿ ಒಂದು ಯೂನಿವರ್ಸಿಟೀಸ್ ವರ್ಕ್ ಆಗ್ತಾಯಿದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಮಾಡ್ತಾರೆ. ಇನ್ನು ಗ್ಲೋಬಲ್ ಲೆವೆಲಲ್ಲಿ ಟೈಮ್ಸ್ ಹೈಯರ್ ಎಜುಕೇಷನ್ ಅನ್ನುವಂಥ ಒಂದು ರ್ಯಾಂಕಿಂಗನ್ನು ಸಹ ನೋಡ್ಬೋದು. ಈ ಒಂದು ಅಕಾಡೆಮಿಕ್ ರ್ಯಾಂಕಿಂಗ್ ಏನಿದೆ ಅಲ್ಲ, ಇದರಲ್ಲಿ ನಾವು ನೋಡಿದಾಗ ಇಂಡಿಯನ್ ಇನ್ಸ್ಟಿಟ್ಯೂಷನಿಂದ ಔಟ್ ಆಫ್ 400 ಕಂಟ್ರಿಯಲ್ಲಿ ಭಾರತ ಕೇವಲ ಒಂದೇ ಒಂದು ಯೂನಿವರ್ಸಿಟಿಯನ್ನು ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. 400 ಯೂನಿವರ್ಸಿಟೀಸಲ್ಲಿ ಅಥವಾ ಇನ್ಸ್ಟಿಟ್ಯೂಷನಲ್ಲಿ ಭಾರತ ಕೇವಲ ಒಂದೇ ಒಂದು ಇನ್ಸ್ಟಿಟ್ಯೂಷನನ್ನು ಹೊಂದಿದೆ ಅನ್ನುವಂಥದ್ದು. ಸೊ ಭಾರತದಲ್ಲಿ ಒಂದು ಫಂಡಿಂಗ್ನ ಕೊರತೆಯಿಂದಾಗಿ ಇವತ್ತು ಅಟಾನಮಿಯನ್ನು ಹೊಂದಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ನಾವು ನೋಡ್ಬೋದು. ಇಲ್ಲಿ ಇನ್ನೊಂದು ಇಶ್ಯೂ ಅಂತಂದರೆ, ಇವಾಗ ಎಲ್ಲ ಯೂನಿವರ್ಸಿಟೀಸ್ಗಳು UGC ಬರುತ್ತೆ. ಇವಾಗ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳು ಸಹ UGCಯಿಂದ ಫಂಡನ್ನು ರಿಸೀವ್ ಮಾಡ್ತಾ ಇರೋದ್ರಿಂದ ಸೊ ಯಾವುದೇ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ಕನ್ಸಿಡ್ರೇಷನ್ ಇದ್ದರೂ ಸಹ ಅವರು UGCಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡ್ತಾರೆ. UGC ಜೊತೆಗೆ AICTE ಅನ್ನುವಂಥದ್ದು, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಇವರ ಒಂದು ಗೈಡ್ಲೈನ್ಗಳ ಮುಖಾಂತರ ಅಥವಾ ರೆಗ್ಯುಲೇಟರಿ ಪರ್ವ್ಯೂವ್ನಿಂದ ಇವತ್ತು ಯೂನಿವರ್ಸಿಟೀಸ್ಗಳು ವರ್ಕ್ ಮಾಡ್ತಾ ಇರೋದ್ರಿಂದ, ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ಗಳು ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಅಟಾನಮಿಯನ್ನು ನಾವು ನೋಡ್ತಿಲ್ಲ. ಈ ಒಂದು ಅಟಾನಮಿ ಇಲ್ಲದೇ ಇರುವಂತಹ ಪ್ರಾಕ್ಟೀಸು ಕಂಟಿನ್ಯೂಸ್ ಆಗ್ತಾ ಬರ್ತಾ ಇದೆ. ಯೂನಿವರ್ಸಿಟೀಸ್ಗಳಲ್ಲಿ ಇದೊಂದು ಕಂಫರ್ಟಬಲ್ ಝೋನನ್ನು ಕ್ರಿಯೇಟ್ ಮಾಡಿದೆ. ಯೂನಿವರ್ಸಿಟೀಸ್ಗಳೇ ಇವತ್ತು ರೆಸ್ಪಾನ್ಸಿಬಿಲಿಟೀಸನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ಸೆಲ್ಫ್ ರೆಗ್ಯುಲೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು. ಕೇವಲ UGC ಕೊಟ್ಟಿರುವಂತಹ ಗೈಡ್ಲೈನ್ಸ್ಗಳು ಹಾಗೂ ಫಂಡಿಂಗ್ಸ್ನ ಮುಖಾಂತರ ಅವರು ಶೋನ್ನು ರನ್ ಮಾಡ್ತಾ ಇದ್ದಾರೆ. ಸೊ ಓನ್ ಡಿಸಿಷನ್ ತಗೊಳ್ಳಿಕ್ಕೆ ಅಥವಾ ಅಟೋನಮಿಯನ್ನು ತರಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆ ನಾವು ಅಟೋನಮಿಯನ್ನು ತರಬೇಕಾಗತ್ತೆ, ಅಟೋನಮಿಯ ಒಂದು ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಇವಾಗ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ನೋಡ್ತೀವಿ. ಈ ಒಂದು ಹೊಸ ಪಾಲಿಸಿ ನ್ಯಾಷನಲ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಹೈಯರ್ ಎಜುಕೇಷನಲ್ಲಿ ಅಟಾನಮಿಯ ಒಂದು ಅವಶ್ಯಕತೆ ಇರುತ್ತೆ. ಸೊ ಈ ಒಂದು ಕಮಿಟಿಗಳ ರೆಕಮೆಂಡೇಷನ್ ಆಧಾರದ ಮೇಲೆ ಅಥವಾ ಎಕ್ಸ್ಪರ್ಟ್ಸ್ಗಳ ಒಂದು ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಅಕಾಡೆಮಿಕಲಿ ಮತ್ತು ಅಡ್ಮಿನಿಸ್ಟ್ರೇಷನ್ಲಿ ಅಟಾನಮಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಹೈಯರ್ ಎಜುಕೇಷನಲ್ಲಿ ಅಟಾನಮಿಯ ಒಂದು ಅವಶ್ಯಕತೆ ಇರುತ್ತೆ. ಇದರಿಂದ ಅಟಾನಮಿ ಇದೆ ಅಂದರೆ ಕ್ರಿಯೇಟಿವಿಟಿ ಕ್ರಿಯೇಟ್ ಆಗುತ್ತೆ, ಇನ್ನೋವೇಷನ್ಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ, ಒಂದು ಇನ್ಸ್ಟಿಟ್ಯೂಷನ್ ಅಟಾನಮಿಕ್ ಆಗಿ ವರ್ಕ್ ಮಾಡಬೇಕು ಅನ್ನುವಂಥದ್ದು. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕನ್ಸಿಡ್ರೇಷನ್ ಮಾಡಿರೋದು ಇದೇ ಮೇಜರ್ ಪ್ರಾಬ್ಲಮ್. ಹೈಯರ್ ಎಜುಕೇಷನಲ್ಲಿ ಯಾವುದೇ ರೀತಿಯಾದಂಥ ಅಟಾನಮಿ ಇಲ್ಲ. ಈವನ್ ಫ್ಯಾಕಲ್ಟೀಸ್ಗಳನ್ನು ಎನ್ಶೋರ್ ಮಾಡಬೇಕು ಅಂತಂದರೆ, ಸ್ಟಾಫ್ಗಳನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಬೇಕಾಗುತ್ತೆ. ಸೊ ಇವಾಗ ಇನ್ಸ್ಟಿಟ್ಯೂಷನ್ ಅಟಾನಮಿಯ ಒಂದು ಅವಶ್ಯಕತೆ ಇದೆ ಅಥವಾ ಅಡ್ಮಿನಿಸ್ಟ್ರೇಷನಲ್ಲಿ ಮತ್ತು ಅಕಾಡೆಮಿಕ್ ಲೆವೆಲಲ್ಲಿ ಅಟಾನಮಿಯ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಸಜೆಷನನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂಥ ಕಮಿಟೀಸ್ಗಳು ರೆಕಮೆಂಡೇಷನ್ಸನ್ನು ಮಾಡ್ತಾ ಇದ್ದಾವೆ. ನಮ್ಮ ಎನಿಷಿಯಂಟ್ ಇಂಡಿಯಾದಲ್ಲಿರುವಂತಹ ಒಂದು ಸಿಚುವೇಷನ್ಸನ್ನು ಕನ್ಸಿಡರ್ ಮಾಡಿದರೆ, ಎನಿಷಿಯಂಟ್ ಇಂಡಿಯಾದಲ್ಲಿರುವಂಥ ಹೈಯರ್ ಲರ್ನಿಂಗ್ ಸೆಂಟರ್ಸ್ಗಳು ಹೈಯೆಸ್ಟ್ ಅಟಾನಮಿಯನ್ನು ಯಾಕೆ ಫಾಲೋ ಮಾಡ್ತಾಯಿದ್ರು, ಅಲ್ಲಿರುವಂಥ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಫೈನಾನ್ಷಿಯಲ್ ಅಟಾನಮಿಯನ್ನು ನಾವು ಕನ್ಸಿಡರ್ ಮಾಡಿದಾಗ ಪ್ರೆಸೆಂಟ್ ಸಿಚುವೇಷನಲ್ಲಿರುವಂತಹ ಯಾವುದೇ ಯೂನಿವರ್ಸಿಟಿ ಅಷ್ಟೊಂದು ಅಟಾನಮಿಯನ್ನು ಹೊಂದಿರಲಿಲ್ಲ. ಸೊ ಎನಿಷಿಯಂಟ್ ಟೈಮಲ್ಲಿರುವಂಥ ಒಂದು ಎಕ್ಸಾಂಪಲನ್ನು ಸಹ ನಾವಿಲ್ಲಿ ನೋಡ್ಬೋದು. ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಾವು ಯೂನಿಫಾರ್ಮ್ ಆಗಿರುವಂಥ ಒಂದು ಸ್ಟ್ಯಾಂಡರ್ಡೈಸ್ ಆಗಿರುವ ರೂಲನ್ನು ತರಬೇಕು. ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೂ ಸಹ ಸಪೋರ್ಟ್ ಆಗುವಂತೆ, ಇದರಿಂದ ನಾವು ವರ್ಲ್ಡಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡ್ಬೋದು. ನಮ್ಮ ಯೂನಿವರ್ಸಿಟೀಸ್ಗಳು ಸಹ ಅಟಾನಮಿಯನ್ನು ಹೊಂದೋದ್ರ ಮುಖಾಂತರ, ಅಟಾನಮಿ ಇನ್ ಟರ್ಮ್ಸ್ ಆಫ್ ಏನಂತಂದರೆ ಸ್ಟೂಡೆಂಟ್ಸ್ಗಳನ್ನು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಆಗಲಿ ಅಥವಾ ಅಡ್ಮಿಷನ್ ಸಂಬಂಧಪಟ್ಟಂತೆಯೂ ಸಹ ಅಟಾನಮಿಯನ್ನು ಹೊಂದಬೇಕಾಗುತ್ತೆ. ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಇರ್ಬೋದು, ಪ್ರೋಗ್ರಾಮನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಮತ್ತು ಅಡ್ಮಿನಿಸ್ಟ್ರೇಷನನ್ನು ಹೇಗೆ ಮಾಡಬೇಕು, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಾವು ಎಕ್ಸಲೆನ್ಸನ್ನು ಹೊಂದಬೇಕಂತಂದರೆ ಏನೇನು ಸ್ಟ್ರಾಟಜೀಸ್ಗಳನ್ನು ಹಾಕೋಬೇಕು, ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ಹೇಗೆ ತರಬೇಕು, ಈ ಎಲ್ಲ ಇಶ್ಯೂಸ್ಗಳನ್ನು ಅಡ್ಮಿನಿಸ್ಟ್ರೇಷನಲ್ಲಿ ಬರತಕ್ಕಂಥ ಎಲ್ಲ ಇಶ್ಯೂಸ್ಗಳನ್ನು ಒಂದು ಅಟಾನಮಿಕ್ ಇನ್ಸ್ಟಿಟ್ಯೂಷನ್ ಫಾಲೋ ಮಾಡಿದಾಗ ಇನ್ನೂ ಎಫೆಕ್ಟಿವ್ ಆಗಿ ಪರ್ಫಾರ್ಮೆನ್ಸನ್ನು ಮಾಡ್ಬೋದು, ಔಟ್ಪುಟ್ಟನ್ನು ಕೊಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡ್ರೇಷನ್ನ ಮಾಡುವಂಥದ್ದು. ಈ ಒಂದು ಆರ್ಟಿಕಲಿಂದ ಬೇಕಾಗಿರುವಂಥ ಅಪ್ರೋಚ್ ಇಷ್ಟೇ, ಯೂನಿವರ್ಸಿಟೀಸ್ಗಳಲ್ಲಿ ಅಟಾನಮಿಯ ಅವಶ್ಯಕತೆ ಯಾಕಿದೆ. ಸೊ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಗ್ಲೋಬಲ್ ಲೆವೆಲಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಂಫಸೈಸ್ ಮಾಡ್ತಾ ಇದ್ದಾರೆ. ಇಷ್ಟು ನಿಮಗೆ ಡೈಮೆನ್ಷನ್ ಗೊತ್ತಿದ್ದರೆ ಸಾಕು.
ಇನ್ನು ಮುಂದಿನ ಆರ್ಟಿಕಲ್ ರಿಸರ್ಚ್ ಫಸ್ಟ್. ಈ ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ಜಿ ಎಸ್ ಪೇಪರ್ ಟೂ ನಡಿಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ರಿಫಾರ್ಮ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂದರೆ, ಯು ಜಿ ಸಿ ಇವಾಗ ಒಂದು ಡಿಸಿಷನನ್ನು ತೆಗೆದುಕೊಂಡಿದೆ, ಅದರಲ್ಲೂ ಪಿ ಎಚ್ ಡಿ ಥೀಸಿಸ್ಗೆ ಸಂಬಂಧಪಟ್ಟಂತೆ ರಿಸರ್ಚ್ ಪೇಪರ್ ಸಬ್ಮಿಷನನ್ನು ಮ್ಯಾಂಡೇಟರಿ ಪ್ರೊವಿಷನ್ ಅಂತ ಏನು ಮೊದಲು ಮಾಡಿತ್ತಲ್ಲ, ಈ ಮ್ಯಾಂಡೇಟರಿ ಪ್ರೊವಿಷನನ್ನು ರಿಮೂವ್ ಮಾಡಿದೆ. ಸೊ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ಬೇಕು. ಸೊ ಇವರ ತೆಗೆದುಕೊಂಡಿರುವಂಥ ಒಂದು ಡಿಸಿಷನ್ ಏನಂತಂದರೆ, ಇವಾಗ ಥೀಸಿಸನ್ನು ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ರಿಸರ್ಚ್ ಪೇಪರ್ಗಳನ್ನು ಇವತ್ತು ಅನ್ಹೆಲ್ದಿ ಪ್ರಾಕ್ಟೀಸ್ಗಳ ಮುಖಾಂತರ ಸ್ಕಾಲರ್ಸ್ಗಳ ಹತ್ರ ಮೇಲ್ ಮೇಲೆಲ್ಲ ಏನು ಮಾಡ್ತಿದ್ರು, ರಿವ್ಯೂ ಮಾಡಿಬಿಟ್ಟು ಅದನ್ನು ಸಬ್ಮಿಟ್ ಮಾಡ್ತಾಯಿದ್ರು. ಸಬ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಸಬ್ಮಿಷನ್ ಆಗೋದನ್ನು, ಪ್ರಿಡೇಟರಿ ಜರ್ನಲ್ಸ್ಗಳನ್ನು. ಸೊ ಕೆಲವೊಂದಿಷ್ಟು ಚೇಂಜಸ್ಸನ್ನು ಮಾಡೋದ್ರ ಮುಖಾಂತರ ಪಿಯರ್ ಗ್ರೂಪ್ ಅಥವಾ ಕೆಲವೊಂದಿಷ್ಟು ಅಕಾಡೆಮಿಷಿಯನ್ಸ್ಗಳನ್ನು ಹಿಡ್ಕೊಂಡ್ಬಿಟ್ಟು ಬೇಗ ರಿವ್ಯೂ ಮಾಡಿಬಿಟ್ಟು ಅದನ್ನು ಸಬ್ಮಿಟ್ ಮಾಡುವಂಥದ್ದು ನಾವು ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ಬೋದು. ಸೊ ಪಿ ಎಚ್ ಡಿ ಲೆವೆಲಲ್ಲಿ ಈ ರೀತಿ ಅಂತ ಫಾಸ್ಟ್ ವರ್ಕ್ ಆಗುತ್ತೆ. ಯಾಕೆಂದರೆ ಮ್ಯಾಂಡೇಟರಿ ಪ್ರೊವಿಷನ್ ಇರೋದ್ರಿಂದ, ಕಂಪಲ್ಷನ್ ಮಾಡ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಏರಿಯಾನಲ್ಲಿ ನಾವು ಹೊಸದಾಗಿ ಇನೋವೇಷನ್ ಮಾಡಲಿಕ್ಕೆ ಟೈಮ್ ಸಿಕ್ಕತ್ತೆ, ಅಥವಾ ಪಿ ಎಚ್ ಡಿ ಸಮಯವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಾಕ್ಟೀಸಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಕಂಡೀಷನ್ನ ತಡೆಗಟ್ಟೋದಕ್ಕೋಸ್ಕರ ಇವತ್ತು ಯು ಜಿ ಸಿ ತೆಗೆದುಕೊಂಡಿರುವಂತಹ ಡಿಸಿಷನ್ ಅಂತಂದರೆ ಈ ಮ್ಯಾಂಡೇಟರಿ ಪ್ರೊವಿಷನನ್ನು ತೆಗೆದುಹಾಕಿದ್ದಾರೆ. ಇದರಿಂದ ಕ್ವಾಲಿಟಿ ಲೆವೆಲ್ ಆಗಿರ್ತಕ್ಕಂತಹ ಪೇಪರ್ಸ್ಗಳನ್ನು ನಾವು ಪಬ್ಲಿಷ್ ಮಾಡ್ಬೋದು, ಜರ್ನಲ್ಸ್ಗಳನ್ನು ಅಥವಾ ರಿಸರ್ಚ್ ಪೇಪರ್ಸ್ಗಳನ್ನು ನಾವು ಪಬ್ಲಿಷ್ ಮಾಡ್ಬೋದು ಅನ್ನುವಂಥದ್ದು. ಸೊ ಬೇಸಿಕಲಿ ಇದರಿಂದ ಆಗ್ತಕ್ಕಂಥ ಇಂಪಾರ್ಟೆನ್ಸ್ ಅಂತಂದರೆ, ಇವಾಗ ಹ್ಯುಮ್ಯಾನಿಟೀಸ್ಗೆ ಸಂಬಂಧಪಟ್ಟಂತಹ ಬ್ರ್ಯಾಂಚಸ್ ನಡಿನಲ್ಲಿ ಅಥವಾ ಈ ಒಂದು ಅಕಾಡೆಮಿಕ್ ಡಿಸಿಪ್ಲೀನಲ್ಲಿ ನಾವು ಡೈವರ್ಸಿಟಿ ಹೆಚ್ಚಾಗಿರೋದಿಲ್ಲ. ಪಿ ಎಚ್ ಡಿಗೆ ಸಂಬಂಧಪಟ್ಟಂಥ ಡೈವರ್ಸಿಟಿ ಇಲ್ಲದೇ ಇರೋದ್ರಿಂದ ಇವರು ಮ್ಯಾಂಡೇಟರಿ ಪ್ರೊವಿಷನನ್ನು ಹಾಕಿದಾಗ ಇಲ್ಲಿ ತುಂಬ ಕಷ್ಟ ಆಗುತ್ತೆ, ಅಥವಾ ರಿಪಿಟೇಷನ್ ಆಗುವಂತಹ ಕ್ವಾಲಿಟಿಯನ್ನು ಎನ್ಶೂರ್ ಮಾಡಲಿಕ್ಕೆ ಸಾಕಷ್ಟು ಪ್ರಾಬ್ಲಮ್ ಆಗುವಂಥ ಒಂದು ಸಂದರ್ಭ. ಸೊ ಈ ಒಂದು ಕಂಡೀಷನನ್ನು ತಡೆಗಟ್ಟೋದಕ್ಕೋಸ್ಕರನೇ ಇವರು ಈ ಮ್ಯಾಂಡೇಟರಿ ಪ್ರೊವಿಷನನ್ನು ತೆಗೆದುಹಾಕಿದ್ದಾರೆ ಅನ್ನುವಂಥದ್ದು. ಇವಾಗ ಇನ್ನೋವೇಷನ್ಗೂ ಸಹ ಇದು ಹಾದಿ ಮಾಡಿಕೊಡುತ್ತೆ. ಸೇಮ್ ಇರತಕ್ಕಂತಹ ರಿಸರ್ಚನ್ನು ಅಥವಾ ಲಿಟಲ್ ಬಿಟ್ ಮಾಡಿಫಿಕೇಷನನ್ನು ಮಾಡದೇ ಇರುವಂತೆ, ಕ್ವಾಲಿಟಿ ಯಾವುದೇ ರೀತಿಯಂಥ ಡೈಲ್ಯೂಷನ್ ಆಗದೆ ರಿಸರ್ಚ್ ನಡಿನಲ್ಲಿ ವರ್ತ್ ಆಗಿರುವಂಥದ್ದು. ಸೊ ಈ ಒಂದು ರಿಸರ್ಚ್ ಪೇಪರನ್ನು ನಾವು ಮಾಡುವಾಗ ಫಂಡಿಂಗ್ನ ಒಂದು ಪ್ಯಾಟರ್ನಲ್ಲೂ ಸಹ ಒಂದು ಪ್ರಾಪರಾಗಿ ಫ್ಲೋ ಆಗುತ್ತೆ. ಇವಾಗ ಮ್ಯಾಂಡೇಟರಿ ಪ್ರೊವಿಷನ್ ಇರೋದ್ರಿಂದಾಗಿ ಎಲ್ಲರಿಗೂ ಸಹ ಫಂಡಿಂಗ್ ಮಾಡ್ತಾ ಹೋಗುವಂಥ ಒಂದು ರಿಸ್ಟ್ರಿಕ್ಷನು ಸಹ ಕಡಿಮೆ ಆಗುತ್ತೆ. ಯಾರು ಕ್ವಾಲಿಟಿ ವೈಸ್ ಕೊಡ್ತಾರೆ ಅಥವಾ ಯಾರು ಸಫಿಷಿಯಂಟಾಗಿ ಇನೋವೇಷನನ್ನು ತೋರಿಸ್ತಕ್ಕಂಥ ರಿಸರ್ಚ್ ಪೇಪರನ್ನು ಕೊಡ್ತಾರೆ ಅವ್ರಿಗೆ ಫಂಡಿಂಗನ್ನು ಮಾಡುವಂಥದ್ದಲ್ಲಿ ಈ ಒಂದು ಬೆಂಚ್ ಮಾರ್ಕನ್ನು ಕನ್ಸಿಡರ್ ಮಾಡ್ಬೋದು ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಒಟ್ಟಾರೆಯಾಗಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಮ್ಯಾಂಡೇಟರಿ ಪ್ರೊವಿಷನನ್ನು ತೆಗೆದು ಹಾಕೋದ್ರ ಮುಖಾಂತರ ಎನ್ಕರೇಜ್ಮೆಂಟ್ ಕೊಟ್ಟಂಗಾಗಿದೆ. ಇಲ್ಲಿ ಯಾವುದೇ ರೀತಿಯಂಥ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಹಾಗಾಗಿ ಅವರು ಪ್ರಾಪರಾಗಿ ಸಮಯವನ್ನು ತೆಗೆದುಕೊಂಡು ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥವಾ ತಮ್ಮ ಅಕಾಡೆಮಿಕ್ ಎಕ್ಸ್ಪರ್ಟ್ಗಳೊಂದಿಗೆ ಡಿಸ್ಕಷನ್ಗಳನ್ನು ಮಾಡ್ತಾ, ಸೊ ಯಾವ ರೀತಿಯಾಗಿ ರಿಸರ್ಚನ್ನು ತರಬೇಕು, ಪಿ ಎಚ್ ಡಿ ಥೀಸಿಸನ್ನು ಮಾಡುವಂಥದ್ರಲ್ಲಿ ಕ್ವಾಲಿಟಿಯನ್ನು ಹೇಗೆ ಎನ್ಶೋರ್ ಮಾಡಬೇಕು ಅನ್ನೋದ್ರ ಕಡೆ ಗಮನವನ್ನು ಹರಿಸ್ಬೋದು ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಲ್ಲಿ ಮ್ಯಾಂಡೇಟರಿ ಪ್ರೊವಿಷನನ್ನು ರಿಮೂವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಸೊ ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಮಗೆ ತಿಳಿದಿರಬೇಕು. ಮೇನ್ಸಲ್ಲಿ ನಾವು ಡೈಮೆನ್ಷನ್ಸ್ಗಳನ್ನು ಬಳಕೆ ಮಾಡ್ಕೊಳ್ತೀವಿ, ಎಜುಕೇಷನ್ಗೆ ಸಂಬಂಧಪಟ್ಟಂಥ ರಿಫಾರ್ಮ್ಸನ್ನು ಕನ್ಸಿಡರ್ ಮಾಡುವಂಥದ್ದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಆರ್ಟಿಕಲ್ 143ಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.